ಹೇ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಲಾಸ್ಟ್ ಪಾರ್ಟ್ 1 ಮಾನಸ ವಾಟರ್ ಪಾರ್ಕಿದ್ದು ವೀಡಿಯೋ ಏನು ಹಾಕಿದ್ದೆ ಅದರ ವೀಡಿಯೋವನ್ನು ನಾನು ಇವಾಗ ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿಮಗೆ ಹೇಳಿದ ಪ್ರಕಾರ ನಾನೊಂದು ಸ್ಲೈಡಲ್ಲಿ ಹೋಗಲಿಕ್ಕೆ ತುಂಬ ಧೈರ್ಯ ಮಾಡಿ ಹೊರಟಿದ್ದೇನೆ. ಸೊ ಇಲ್ಲಿ ನಾನು ದೊಡ್ಡ ಎಡವಟನ್ನು ಮಾಡಿಬಿಟ್ಟೆ. ಎಡವಟ್ ಎಂತ ಅಂತ ಹೇಳಿದರೆ, ನಾನು ಸ್ಲೈಡಲ್ಲಿ ಕೂತ್ಕೊಳ್ಳುವಾಗ ಯಾವುದೇ ರೀತಿ ಮೆಂಟಲಿ ಪ್ರಿಪೇರೇ ಆಗಿರಲಿಲ್ಲ. ನಾನು ಡೈರೆಕ್ಟಾಗಿ ಸ್ಲೈಡಲ್ಲಿ ಕೂತ್ಕೊಂಡ್ಬಿಟ್ಟೆ. ಆ ಸ್ಲೈಡ್ ಇಷ್ಟೊಂದು ಜಾರಿತ್ತಂತ ಹೇಳಿದರೆ ನಾನು ಸೀದಾ ಹೋಗಿ ಡುಬಕ್ಕಂದ ನೀರಲ್ಲಿ ಒಳಗಡೆ ಮುಳುಗೋದೆ. ನಾನು ಸಡನ್ನಾಗಿ, ನನಗೆ ಲಾಸ್ಟ್ ಟೈಮ್ ಸಹ ಬರುವಾಗ ನನಗೆ ಎಕ್ಸ್ಪೀರಿಯೆನ್ಸ್ ಇತ್ತು, ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ಈ ಸರ್ತಿ ಸಹ ನಾನು ಸೇಮ್ ಮಿಸ್ಟೇಕ್ ಮಾಡಿದೆ. ಲ್ಯಾಂಡ್ ಆಗುವಾಗ ನಾವು ಯಾವಾಗಲೂ ಕಾಲನ್ನು ಕರೆಕ್ಟಾಗಿ ಇಡಬೇಕಾಗುತ್ತೆ ಲ್ಯಾಂಡಿಂಗಲ್ಲಿ. ಸೊ ನಾನು ಸೀದಾ ಸ್ಟ್ರೇಟ್ ಕಾಲನ್ನು ಇಟ್ಟು ಬಂದೆ ನೋಡಿ, ಸೀದಾ ನೀರಿನೊಳಗಡೆ ಮುಳುಗೋದೆ ನಾನು. ಸೊ ನಾನು ಇಲ್ಲಿ ಆಂಟಿ ಹತ್ರ ಆಲ್ರೆಡಿ ಹೇಳಿದ್ರಿಂದ ಪುಣ್ಯ, ಅವರ ನನ್ನನ್ನು ಒಮ್ಮೆಲೆ ಮೇಲೆ ಎತ್ತಿದ್ರು. ಆದರೆ ನಾನು ಫುಲ್ ಮುಳುಗಿ ಹೋಗಿದ್ದೆ. ನಾನು ಮುಳುಗಿದ ರಭಸಕ್ಕೆ ನನಗೆ ಏನು ಸಹ ಕೇಳ್ತಾನೆ ಇರಲಿಲ್ಲ. ಸ್ವಲ್ಪ ಹೊತ್ತು ನನಗೆ ಟೈಮ್ ತೊಗೊಳುತ್ತೆ, ಒಂದು 2-3 ನಿಮಿಷ ಕರೆಕ್ಟ್ ಆಗಲಿಕ್ಕೆ. ನಂತರ ನಾನು ಸರಿಯಾದೆ. ನಂತರ ನಾನು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲೇ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿ ನೋಡಿ, ಇಲ್ಲೊಂದು ಅವರು ಅಮೃಲ್ಲ ಥರ ಮಾಡಿದ್ದಾರೆ, ಅದರಲ್ಲಿ ಫುಲ್ಲು ನಿಮಗೆ ಮಳೆದ ನೀರು ಹೇಗೆ ಬೀಳುತ್ತೆ ನೋಡಿ, ಸೇಮ್ ಅದೇ ಥರ ಫೀಲ್ ಆಗುತ್ತೆ. ಸೊ ಅದರ ಕೆಳಗಡೆ ನೀವು ನಿಂತು ನೀವು ಈ ವ್ಯೂವನ್ನೆಲ್ಲ ಎಂಜಾಯ್ ಮಾಡ್ಬೋದು. ಸೊ ನಾನು ಸಹ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಫುಲ್ ವ್ಯೂವನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೆ, ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಟ ಆಡ್ಕೊಳ್ಬೋದು. ಜಾಸ್ತಿಯಾಗಿ ಮಕ್ಕಳು ಮತ್ತು ಮಕ್ಕಳ ಪೇರೆಂಟ್ಸ್ ಇಲ್ಲಿ ಮಕ್ಕಳನ್ನು ಆಟಾಡಿಸ್ತಾ ಇರ್ತಾರೆ ಈ ಸ್ವಿಮ್ಮಿಂಗ್ ಪೂಲಲ್ಲಿ. ನಂತರ ನಾನು ಜೋಶ್ವನನ್ನು ಕರ್ಕೊಂಡು ನೋಡಿ ಈ ಪ್ಲೇಸಿಗೆ ಬಂದೆ. ಇದು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ ನೋಡಿ, ಎಂಟ್ರೆನ್ಸಲ್ಲಿ ನೀವು ಬರುವಾಗಲೇ ನೆಕ್ಸ್ಟ್ ನಿಮಗೆ ಇದೇ ಸಿಗುತ್ತೆ. ಇಲ್ಲಿ ನಿಮಗೆ ರೈನ್ ಡ್ಯಾನ್ಸ್ ಎಲ್ಲ ಮಾಡ್ಬೋದು. ಇಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ ಹಾಕ್ತಾರೆ, ಈ ವೈರಲ್ ಸಾಂಗ್ಸ್ ಎಲ್ಲ ಚೆನ್ನಾಗಿರುವಂಥ ಸಾಂಗ್ಸ್ ಎಲ್ಲ ಹಾಕ್ತಾರೆ. ಸೊ ನಿಮಗೆ ಫುಲ್ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀರು ಸಹ ಬೀಳ್ತಾ ಇರುತ್ತೆ, ಹಾಗೂ ನಿಮಗೆ ಡ್ಯಾನ್ಸ್ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ. ಸೊ ಹಾಗಾಗಿ ನೋಡಿ, ತುಂಬ ಜನ ಬಂದು ಇಲ್ಲಿ ರೀಲ್ಸ್ ಆಗಿರ್ಬೋದು ಇದನ್ನೆಲ್ಲ ಮಾಡ್ತಾರೆ. ಸೊ ನಾನು ಮತ್ತು ಜೋಶ್ವ ನೋಡಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೇವೆ. ನಂತರ ಇಲ್ಲಿ ನಾನು ನಿಮಗೆ ಸ್ವಲ್ಪ ಸ್ಲೈಡ್ಸನ್ನೆಲ್ಲ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ. ಇಲ್ಲಿ ನಾನು ಏನು ಸ್ಲೈಡಲ್ಲಿ ಆಟ ಆಡಿದೆ ನೋಡಿ, ಅಲ್ಲೆಲ್ಲ ನಾನು ಆಲ್ರೆಡಿ ಹೇಳಿದ ಥರ ಈ ಸಣ್ಣ ಮಕ್ಕಳು, ಅದಕ್ಕಿಂತ ಸ್ವಲ್ಪ ದೊಡ್ಡ ಮಕ್ಕಳು, ನಂತರ ಈ ಪೇರೆಂಟ್ಸ್ ಎಲ್ಲ ಮಕ್ಕಳನ್ನು ಆಟಾಡಿಸುವಂಥ ಪೂಲ್ ಅದು. ನಂತರ ನಿಮಗೆ ದೊಡ್ಡ ದೊಡ್ಡ ಸ್ಲೈಡ್ಸ್ ಬೇಕಾದರೆ ಸ್ವಲ್ಪ ಯಂಗ್ಸ್ಟರ್ಸಿಗೆಲ್ಲ ಎಂಜಾಯ್ ಮಾಡಲಿಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಸ್ಲೈಡ್ಸ್ಗಳಿದ್ದಾವೆ ನೋಡಿ. ಈ ರೀತಿ ಇಲ್ಲಿ ನಿಮಗೆ 3-4 ರೀತಿದ್ದು ಸ್ಲೈಡ್ಸ್ ಇದೆ. ಸೊ ನೀವು ಗ್ರೂಪಲ್ಲಿ ಬರೋದಾದರೆ ಗ್ರೂಪಲ್ಲಿ ಬರುವಂಥ ಸ್ಲೈಡ್ ಇದೆ, ಹಾಗೂ ನೀವು ಇಂಡಿವಿಜುವಲ್ ಆಗಿ ಬರೋದಾದರೆ ಇಂಡಿವಿಜುವಲ್ಲಿ ಬರುವಂಥ ಸ್ಲೈಡ್ಸ್ ಇದೆ. ಸೊ ಈ ಸ್ಲೈಡಲ್ಲಿ ಎಲ್ಲ ನೀವು ಆಟಾಡಬೇಕಾದ್ರೆ ನೀವು ಈ ಟ್ಯೂಬ್ ಏನಿದೆ ನೋಡಿ ಅದನ್ನು ಇಟ್ಕೊಂಡು, ಅಲ್ಲಿ ಸ್ಟೆಪ್ಸ್ ಇದೆ, ಸೊ ಅದನ್ನು ಹತ್ತಿ ಆ ಬಿಲ್ಡಿಂಗ್ ಹಿಂದೆ, ನೀವು ಅಲ್ಲಿ ಬಿಲ್ಡಿಂಗ್ ಕಾಣ್ತಾ ಇದೆ ನೋಡಿ, ಅದರ ಹಿಂದೆ ಹತ್ತಿ ನಿಮಗೆ ಅಲ್ಲಿ ಇರ್ತಾರೆ ಸೇಫ್ ಗಾರ್ಡ್ಸ್ ಎಲ್ಲ ಇರ್ತಾರೆ. ಸೊ ಅವ್ರು ನಿಮಗೆ ಈ ವ್ಯವಸ್ಥೆನ ಮಾಡಿಕೊಡ್ತಾರೆ ನಿಮಗೆ ಸ್ಲೈಡಲ್ಲಿ ಹೋಗಲಿಕ್ಕೆ ಇಷ್ಟ ಇದ್ದರೆ. ಸೊ ಈ ಸ್ಲೈಡ್ಸ್ಗೆಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಹೋಗಿದ್ದೇನೆ, ಕೆಲವೊಂದು ಸ್ಲೈಡ್ಸ್ಗೆ ಎಲ್ಲ ಅಲ್ಲ. ಸೊ ಈ ಗ್ರೂಪಲ್ಲಿ ಹೋಗುವಂಥ ಸ್ಲೈಡ್ಸ್ಗೆಲ್ಲ ನಾನು ಹೋಗಿದ್ದೇನೆ. ಆದರೆ ಇವಾಗ ಜೋಶ್ವ ಇರುವ ಕಾರಣ ನನಗೆ ಫುಲ್ ಟೈಮ್ ಇದರಲ್ಲೆಲ್ಲ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅವನನ್ನು ಸಹ ನೋಡ್ಕೊಳ್ಬೇಕಾಗತ್ತೆ. ಸೊ ಯಾಕಂತ ಹೇಳಿದರೆ ಇಲ್ಲಿ ತುಂಬ ಸ್ಟೆಪ್ಸನ್ನು ಹತ್ತಲಿಕ್ಕಿದೆ ನಮಗೆ. ಕಾಲೇಜು ಮಕ್ಕಳಿಗೆಲ್ಲ ಹೇಳಿದಂಥದ್ದು ಅವರಿಗೆ ತುಂಬ ಎಂತ ಹೇಳ್ತಾರೆ ಎನರ್ಜಿ ಇರುತ್ತೆ. ಸೊ ಹತ್ತಲಿಕ್ಕೆ ಇಳಿಲಿಕ್ಕೆ ಗಡಿಗಡಿ ಮಕ್ಕಳೆಲ್ಲ ನೋಡಿ ಟ್ಯೂಬ್ ಇಟ್ಕೊಂಡು ಒಮ್ಮೆ ಹೋಗ್ತಾರೆ ಬರ್ತಾರೆ. ಸೊ ನಂತರ ಇಲ್ಲಿ ನೋಡಿ ಇನ್ನೊಂದು ಸ್ಲೈಡ್ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಸೊ ಅಲ್ಲಿಂದ ನಾವು 1-2 ನಿಮಿಷ ನಡ್ಕೊಂಡು ಬಂದರೆ
ಈಚೆ ಸೈಡ್ ಅವರೊಂದು ಸ್ಲೈಡನ್ನು ಮಾಡಿದ್ದಾರೆ ನೋಡಿ ಈ ಥರ. ಸೊ ಇದು ಸಹ ಸಿಮಿಲರ್, ಇದು ಗ್ರೂಪಿಗೆ, ನಿಮಗೆ ಇಂಡಿವಿಜುವಲ್ ಇಲ್ಲ, ಇಲ್ಲಿ ಗ್ರೂಪ್ ಸ್ಲೈಡ್. ನಿಮಗೆ ಈ ಸ್ಲೈಡ್ ಇದ್ದು ಪಕ್ಕದಲ್ಲಿಯೇ ಇಂಡಿವಿಜುವಲ್ ಆಡುವವರಿಗೆ ನೋಡಿ ಈ ಥರ ಒಂದು ಸ್ಲೈಡ್ ಇದೆ. ಇದಕ್ಕೆ ಮ್ಯಾಟ್ ರೇಸರ್ ವಾಟರ್ ಸ್ಲೈಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಇಂಡಿವಿಜುವಲ್ ಆಗಿ ನೋಡಿ ಈ ಮ್ಯಾಟನ್ನು ನೀವು ತಗೊಂಡು ಇದರ ಹಿಂಭಾಗದಲ್ಲಿ ನೀವು ಸ್ಟೆಪ್ಸ್ ಎಲ್ಲ ಇದೆ ಅಲ್ಲಿ ಹತ್ಕೊಂಡು ಹೋಗಬೇಕು ನೀವು. ನಂತರ ಈ ಮ್ಯಾಟಲ್ಲಿ ನೀವು ಇಳಿದು ಬರುವಂಥದ್ದು. ಸ್ಲೈಡಲ್ಲಿ ಸಹ ನಾನು ಹೋಗಿದ್ದೇನೆ, ಸ್ವಲ್ಪ ಸ್ಕೇರಿ ಇರುತ್ತೆ ಆದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಖುಷಿಯಾಗುತ್ತೆ ಈ ಸ್ಲೈಡಲ್ಲಿ ಸಹ. ನಾನು 2 ವರ್ಷ ದುಬೈಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಆವಾಗ ಆ ಟೈಮಲ್ಲಿ ನಾನು ಅಬುಧಾಬಿಯಲ್ಲಿ ಒಂದು ದೊಡ್ಡ ವಾಟರ್ ಪಾರ್ಕ್ ಇದೆ. ಸೊ ಅಲ್ಲಿದು ತುಂಬಾ ಚೆನ್ನಾಗಿರುತ್ತೆ ವಾಟರ್ ಪಾರ್ಕ್ ಎಲ್ಲ. ನಿಮಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆಲ್ಲ ತುಂಬ ವೆರೈಟೀಸ್ ಆಫ್ ಗೇಮ್ಸ್ ಎಲ್ಲ ಇರುತ್ತೆ ಅವರದು. ಸೊ ಅದರಲ್ಲಿ ತುಂಬ ಸ್ಕೇರಿ ಅಂತ ಹೇಳಿದರೆ ತುಂಬ ಭಯಪಡುವಂತಹ ಸ್ಲೈಡ್ಸ್ ಎಲ್ಲ ಇರ್ತದೆ. ಸೊ ಅಲ್ಲಿ ನಾನು ತುಂಬ ಸ್ಲೈಡಲ್ಲಿ ಹೋಗಿದ್ದೇನೆ, ಎಷ್ಟು ಹೆದರಿಕಿದ್ರು ಸಹ ಆ ಟೈಮಲ್ಲಿ ಆ ಫ್ರೆಂಡ್ಸ್ ಜೊತೆ ಎಂಥೂಸಿಯಾಸಮೇ ಬೇರೆ ಲೆವೆಲ್ ಇರುತ್ತೆ. ನಾವು ಸ್ವಲ್ಪ ತಿರುಗಾಡಿ ಎಲ್ಲ ಆದ ನಂತರ ಜೋರಾಗಿ ಹಶು ಆಗ್ತಾ ಇತ್ತು ನಮಗೆ, ಆಲ್ರೆಡಿ 1:15 ಆಗಿತ್ತು. ಅದಕ್ಕೋಸ್ಕರ ನಾವು ಊಟ ಮಾಡು ಅಂತೇಳಿ ಹೊರಟಿದ್ವಿ. ನೋಡಿ ಇಲ್ಲಿಯೇ ಪಕ್ಕದಲ್ಲಿ ಅವರದ್ದು ರೆಸ್ಟೋರೆಂಟ್ ಇದೆ. ಸೊ ನಮಗೆ ಒಳಗೆ ಬರುವಾಗ ಫುಡ್ ಎಲ್ಲ ಏನು ತರಲಿಕ್ಕಿಲ್ಲ, ಹಾಗಾಗಿ ಸೊ ಇಲ್ಲಿ ರೆಸ್ಟೋರೆಂಟಲ್ಲೇ ನಾವು ತಗೊಳ್ಬೇಕಾಗ್ತದೆ. ಇಲ್ಲಿ ನೋಡಿ ಅವರದ್ದು ಫುಲ್ ನಿಮಗೆ ಜ್ಯೂಸ್ ಬೇಕಾದರೆ ಜ್ಯೂಸ್ ಮಕ್ಕಳಿಗೆಲ್ಲ ಇರುತ್ತೆ. ಇಲ್ಲಿ ನಾವು ಒಂದು ಬಿರಿಯಾನಿಯನ್ನು ಫಸ್ಟಿಗೆ ಆರ್ಡರ್ ಮಾಡಿದ್ವಿ ಹೇಗಿದೆ ಅಂತೇಳಿ ನೋಡಲಿಕ್ಕೆ, ಯಾಕಂತ ಹೇಳಿದರೆ ಒಂದು ವೇಳೆ ಚೆನ್ನಾಗಿಲ್ಲದಿದ್ದರೆ ನಾವು ಸುಮ್ಮನೆ ವೇಸ್ಟ್ ಮಾಡಬೇಕಾಗುತ್ತಲ್ಲ. ಅದಕ್ಕೋಸ್ಕರ ಒಂದು ಬಿರಿಯಾನಿಯನ್ನು ನಾವು ಶೇರ್ ಮಾಡಿದ್ವಿ ಫಸ್ಟಿಗೆ. ಆದರೆ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಖಾರ ಇಲ್ಲದೆ ಮಗುವಿಗೆ ಸಹ ಕೊಡಲಿಕ್ಕೆ ತುಂಬ ಚೆನ್ನಾಗಿತ್ತು ಬಿರಿಯಾನಿ, ನಮಗೆಲ್ರಿಗೂ ಇಷ್ಟ ಆಯಿತು. ಹಾಗಾಗಿ ಇನ್ನೊಂದು ಪ್ಲೇಟ್ ಬಿರಿಯಾನಿಯನ್ನು ಸಹ ಆರ್ಡರ್ ಮಾಡಿದ್ವಿ. ನಂತರ ಜೋಶ್ವ ಐಸ್ ಕ್ರೀಮ್ ಬೇಕಂತೇಳಿ ಹಠ ಮಾಡ್ತಿದ್ದ, ಅದಕ್ಕೋಸ್ಕರ ನಾನು ಎಲ್ಲರಿಗೆ ಒಂದೊಂದು ಐಸ್ ಕ್ರೀಮನ್ನು ತಗೊಂಡು ಬಂದೆ. ಸೊ ಐಸ್ ಕ್ರೀಮನ್ನು ಎಲ್ಲ ಚೆಂದ ಎಂಜಾಯ್ ಮಾಡಿ ಆದ ನಂತರ ನಾವು ಇಲ್ಲೇ ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಮಾಡಿದ್ವಿ. ಅದಾದ ನಂತರ ನಾವು ಹೊರಟಿದ್ವಿ ಪುನಃ. ನಂತರ ನಾವು ಇಲ್ಲಿ ನೋಡಿ ರೆಸ್ಟೋರೆಂಟ್ ಇಟ್ಟು ಕೆಳಗಡೆ ಸ್ವಲ್ಪ ಹೊತ್ತು ಜೋಶ್ವನಿಗೆ ಆಟ ಆಡಿಸುವ ಅಂತೇಳಿ ಇಲ್ಲಿ ಕೆಳಗಡೆ ಬಂದ್ವಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ಅಂತ ಹೇಳಿ. ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಸಹ ತುಂಬ ನೋಡಿ ಇಲ್ಲಿ ವ್ಯವಸ್ಥೆ ಉಂಟು. ಇಲ್ಲಿ ಸ್ಲೈಡ್ಸ್ ಇಲ್ಲ. ಇಲ್ಲಿ ನಿಮಗೆ ನೋಡಿ ಸ್ವಿಂಗ್ ಮಾಡಲಿಕ್ಕೆ ಹಾಗೂ ಕೆಲವೊಂದು ಆಟದ್ದೆಲ್ಲ ನೋಡಿ ಇಲ್ಲಿ ಉಂಟು. ಈ ಥರ ಇಲ್ಲಿ ನೀರಲ್ಲಿ ಆಟ ಆಡಿದ ನಂತರ ನೀವಿಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ಬೋದು ಸ್ವಲ್ಪ ಹೊತ್ತು. ಇಲ್ಲಿಂದ ನೋಡಿ ಒಳ್ಳೆ ವ್ಯೂ ಸಹ ಕಾಣ್ತದೆ ನೋಡಿ, ಫುಲ್ ಇಲ್ಲಿ ನಾವು ಕೂತ್ಕೊಂಡು ನೋಡ್ಬೋದು ನಾವು ಎಲ್ಲ. ಈ ಮಕ್ಕಳಿಗೆ ಆಟ ಆಡಿ ನೋಡಿ ಟಯರ್ಡೇ ಆಗೋದಿಲ್ಲ ನೋಡಿ, ಎಷ್ಟು ಟ್ಯೂಬ್ ಇಟ್ಕೊಂಡು ಓಡ್ತಾರೆ ನೋಡಿ, ಓಡ್ತಾರೆ ಬರ್ತಾರೆ ಓಡ್ತಾರೆ. ನೋಡಿ ಇಲ್ಲಿಂದ ಅವ್ರಿಗೆ ಸ್ಟೆಪ್ಸ್ ಹತ್ತಿ ಅವರು ಈ ದೊಡ್ಡ ದೊಡ್ಡ ಸ್ಲೈಡ್ಸ್ ಏನಿದೆ ನೋಡಿ ಅದನ್ನೆಲ್ಲ ಮಾಡಲಿಕ್ಕಿರ್ತದೆ ನೋಡಿ, ಟ್ಯೂಬನ್ನೆಲ್ಲ ಇಟ್ಕೊಂಡು ಹೋಗ್ತಾರೆ ನೋಡಿ.
ನಂತರ ಒಂದು 3 ಗಂಟೆ ಆಗ್ತಾ ಬರುವಾಗ ಅವರು ಒಳ್ಳೊಳ್ಳೆ ಸಾಂಗ್ಸನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಹಾಗೂ ಇಲ್ಲಿ ರೈನ್ ಡ್ಯಾನ್ಸಿಗೆ ಅವರು ಒಂದು ದೊಡ್ಡದು ಚಾವಡಿ ಥರ ಹಾಕಿದ್ದಾರೆ ನೋಡಿ. ಸೊ ಅಲ್ಲಲ್ಲಿ ಪೈಪ್ ಕನೆಕ್ಷನ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿದೆ ಅದು, ನನಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನೋಡಿ ತುಂಬ ಜನ ಗ್ರೂಪಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಬರ್ತಾರೆ. ಸೊ ಇದು ಕೈಂಡ್ ಆಫ್ ರೈನ್ ಡ್ಯಾನ್ಸೇ, ತುಂಬ ಖುಷಿಯಾಗುತ್ತೆ ಇಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ. ನಂತರ ಜೋಶ್ವನದ್ದು ಫೇವ್ರೆಟ್ ಪಿಲಿ ಡ್ಯಾನ್ಸಿದ್ದು ಸಾಂಗನ್ನು ಹಾಕಿದರು ಅವರು. ಸೊ ಜೋಶ್ವ ಅಂತೂ ಮಮ್ಮ ನನಗೆ ಡ್ರೆಸ್ ಹಾಕು ಡ್ಯಾನ್ಸ್ ಮಾಡಲಿಕ್ಕೆ ಹೋಗು ಅಂತೇಳಿ. ಸೊ ನಾನು ಆಲ್ರೆಡಿ ಒಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಗಿತ್ತು, ಮತ್ತು ಮತ್ತೊಮ್ಮೆ ನಾನು ಚೇಂಜ್ ಮಾಡಿದ್ದಿಲ್ಲ ಒಂದು ಡ್ರೆಸ್ಸನ್ನು. ನಾನು ಮತ್ತು ಜೋಶ್ವ ಸೈಲಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ನೀವು ಈ ಗ್ರೂಪಲ್ಲಿ ಬಂದರೆ, ನಿಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ತುಂಬ ಜನ ಎಲ್ಲ ಬಂದರೆ ನೋಡಿ, ಇದನ್ನೆಲ್ಲ ತುಂಬ ಎಂಜಾಯ್ ಮಾಡಲಿಕ್ಕಾಗ್ತದೆ ನಿಮಗೆ. ಇಲ್ಲಿ ನೋಡ್ಬೋದು ನೀವು ಹಿಂದೆಗಡೆ ನೋಡಿ ತುಂಬ ಜನ ಗ್ರೂಪಲ್ಲೆಲ್ಲ ಬಂದು ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಸಖತ್ ಎಂಜಾಯ್ ಮಾಡ್ತಾರೆ. ಸೊ ನಿಮ್ಮ ಮಕ್ಕಳನ್ನು ಸಹ ಕರ್ಕೊಂಡು ಬಂದು ನೋಡಿ, ಮಕ್ಕಳ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ಕೊಳ್ಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇದು. ಸೇಮ್ ನಾವು ಮಳೆಯಲ್ಲಿ ನೋಡಿ ಹೇಗೆ ಒದ್ದೆಯಾಗಿ ಡ್ಯಾನ್ಸ್ ಮಾಡ್ತೇವೆ, ಸೇಮ್ ಅದೇ ಫೀಲಿಂಗ್ ಇರುತ್ತೆ. ತುಂಬ ಚೆನ್ನಾಗಿದೆ ಇದು. ಹಾಗೂ ಅವರು ತುಂಬ ಒಳ್ಳೊಳ್ಳೆ ಈ ಲೇಟೆಸ್ಟ್ ಸಾಂಗ್ಸನ್ನೆಲ್ಲ ಪ್ಲೇ ಮಾಡ್ತಾರೆ. ಅವ್ರದ್ದು ಸೌಂಡ್ ಸಿಸ್ಟಮ್ ಎಲ್ಲ ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾವಿಲ್ಲಿ ಎಂಜಾಯ್ ಮಾಡ್ತಾ ಇದ್ದೇವೆ ನೋಡಿ. ಇಲ್ಲಿ ನಾನು ರೈನ್ ಡ್ಯಾನ್ಸ್ ಆದ ನಂತರ ಇಮಿಡಿಯೇಟಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಇಲ್ಲಿಗೆ ನಮ್ಮದು ಮಾನಸದ್ದು ಟ್ರಿಪ್ ಎಂಡ್ ಆಗುತ್ತೆ. ಇಲ್ಲಿ ಹೋಗುವಾಗ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಹೂವು. ನನಗೆ ಯಾಕೋ ಇದ್ರ ಮೇಲೆ ದೃಷ್ಟಿ ಬಿತ್ತು, ಅದಕ್ಕೆ ಜಸ್ಟ್ ನೋಡುವ ಅಂತೇಳಿ. ನನ್ನ ಹಸ್ಬೆಂಡಿದ್ದು ಆಲ್ರೆಡಿ ಕಾಲ್ ಬಂತು, ವೇಟ್ ಮಾಡ್ತಾ ಇದ್ದೇನೆ ಹೊರಗಡೆ ಅಂತೇಳಿ. ಹಾಗಾಗಿ ನಾವು ಇಮಿಡಿಯೇಟಾಗಿ ಹೊರಡಿದ್ವಿ. ಸೊ ಒಂದು ಅರೌಂಡ್ 4:30 ತನಕ ನಾವು ಇದ್ವಿ ಅಲ್ಲಿ. ಸೊ ನಂದು ಮಾನಸದ ಎಕ್ಸ್ಪೀರಿಯನ್ಸ್ ಈ ಸರ್ತಿ ಸಖತ್ತಾಗಿತ್ತು. ನಾವು ಈ ಸರ್ತಿ ಸ್ವಲ್ಪ ಬೇರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಯಾಕಂತೇಳಿದರೆ ನಾನು ಜೋಶ್ವನನ್ನು ಕರ್ಕೊಂಡು ಬಂದಿದ್ದೇನೆ ಮಕ್ಕಳ ಜೊತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಸೇಮ್ ಏಜ್ ಗ್ರೂಪ್ ಜೊತೆ ಎಲ್ಲ ಬರುವಾಗ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಈ ಸರ್ತಿ ಜೋಶ್ವನ್ ಜೊತೆ ನಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅವನು ಸಹ ತುಂಬ ಎಂಜಾಯ್ ಮಾಡಿದ. ನನಗೆ ತುಂಬ ಆಸೆ ಇತ್ತು ಅವನನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತೇಳಿ. ಸೊ ಒಂದು ದಿನ ನೀವು ಎಲ್ಲಿಯಾದರೂ ಫನ್ ಮಾಡಬೇಕು ಈ ಥರ ಪ್ಲ್ಯಾನಿಂಗ್ ಎಲ್ಲ ಇದ್ದರೆ ಇದು ನಿಮಗೆ ಬೆಸ್ಟ್ ಪ್ಲೇಸ್. ಹಾಗೂ ಸೇಫ್ಟಿ ಸಹ ಇದೆ, ಹಾಗೂ ನಿಮಗೆ ಸಹ ಮಕ್ಕಳ ಜೊತೆ ಒಳ್ಳೆ ಎಂಜಾಯ್ ಮಾಡ್ಬೋದು. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಈ ನನ್ನ ಫನ್ ಫಿಲ್ಡ್ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ನೀವು ಸಹ ನಮ್ಮ ಜೊತೆ ಎಂಜಾಯ್ ಮಾಡಿದಿರಂತ ನಾನು ಭಾವಿಸ್ತೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೂ ಇಷ್ಟರವರೆಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.